ಇನ್ನು ಬೆಂಗಳೂರಿನಲ್ಲಿ ಲಸಿಕೆ ವಿತರಣೆಯಲ್ಲಿ ಏರಿಕೆ ಇಲ್ಲ. ಕಳೆದ 10 ದಿನಗಳಲ್ಲಿ ಇಳಿಮುಖವಾಗ್ತಾ ಇದೆ ಲಸಿಕೆ ವಿತರಣೆ. ಪ್ರತಿನಿತ್ಯ 1 ಲಕ್ಷ ಲಸಿಕೆ ಗುರಿ ಹೊಂದಿರುವಂತಹ ಬಿಬಿಎಂಪಿ ಆಗಸ್ಟ್ 12ರಂದು ಅತ್ಯಂತ ಕಡಿಮೆ ಅಂದರೆ 28,906 ಲಸಿಕೆಗಳನ್ನು ನೀಡಲಾಗಿತ್ತು, ವಿತರಣೆ ಮಾಡಲಾಗಿತ್ತು. ಆಗಸ್ಟ್ 7ರಂದು 88,385 ಲಸಿಕೆ ಅತಿ ಹೆಚ್ಚು. ಉಳಿದ 9 ದಿನಗಳಲ್ಲಿ ಸರಾಸರಿ 40 to 50 ಲಸಿಕೆಗಳನ್ನು ನೀಡಲಾಗ್ತಾ ಇತ್ತು. ಬೆಂಗಳೂರಿನಲ್ಲಿ ಲಸಿಕೆ ವಿತರಣೆಯಲ್ಲಿ ಏರಿಕೆಯಾಗಿಲ್ಲ. ಕಳೆದ 10 ದಿನಗಳಲ್ಲಿ ಇಳಿಮುಖವಾಗ್ತಾ ಇದೆ ಲಸಿಕೆ ವಿತರಣೆ. ಪ್ರತಿನಿತ್ಯ 1 ಲಕ್ಷ ಲಸಿಕೆ ಗುರಿ ಹೊಂದಿರುವ ಬಿಬಿಎಂಪಿ ಆದರೆ ಯಾವತ್ತೂ ಆಗಿಲ್ಲ. ಕಡಿಮೆ ಅಂದರೆ 28,000, ಹೆಚ್ಚು ಅಂದರೆ 82,000 ಪ್ಲಸ್ ಮಾತ್ರ ಕೊಟ್ಟಿದ್ದೀವಿ ನಾವು. ಉಳಿದ 9 ದಿನಗಳಲ್ಲಿ ಸರಾಸರಿ 40 to 50 ಇಷ್ಟೇ ಲಸಿಕೆ ಕೊಡ್ತಾ ಇರುವಂಥದ್ದು. ವ್ಯಾಕ್ಸಿನ್ ಟಾರ್ಗೆಟ್ ಆಗಸ್ಟ್ 6ರಂದು 44,470 ಆಗಿತ್ತು. ಆಗಸ್ಟ್ 7 ಅತಿ ಹೆಚ್ಚು 88,385 ಆ್ಯಂಡ್ ಆಗಸ್ಟ್ 8 47,899, ಆಗಸ್ಟ್ 9 44,972, ಆಗಸ್ಟ್ 10 29,381, ಆಗಸ್ಟ್ 11 52,886, ಆಗಸ್ಟ್ 12 28,000, ಆಗಸ್ಟ್ 13 58,000, ಆಗಸ್ಟ್ 14 66,000, ಆಗಸ್ಟ್ 15 39,000 ಇಂಡಿಪೆಂಡೆನ್ಸ್ ಡೇ ದಿವಸ. ಆದರೆ 1 ಲಕ್ಷ ಗುರಿ ಅದು ಆಗ್ತಿಲ್ಲ. ಹೈಯೆಸ್ಟ್ ನಾವು ಇಲ್ಲಿ ತನಕ ಕೊಟ್ಟಿದ್ದು 88,000 ಹೈಯೆಸ್ಟು, 28,000 ಅತಿ ಕಡಿಮೆ, ಉಳಿದದೆಲ್ಲ ಸರಾಸರಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.